ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ ಇಂದಿನ ಸಂಚಿಕೆಯಲ್ಲಿ ನಾವು ಜನವರಿ ನಿಧನರಾದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಮಾನಬೇಂದ್ರನಾಥ ರಾಯ್ ಅವರನ್ನು ನೆನಪಿಸಿಕೊಳ್ಳುತ್ತೇವೆ ಎಂ ಎನ್ ರಾಯ್ ಅವರು ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ನಾಲ್ಕು ಪರಗಣಗಳ ಅರ್ಬೇಲಿಯಾದಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಜನಿಸಿದರು ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಕ್ರಾಂತಿಕಾರಿ ರಾಷ್ಟ್ರೀಯತೆ ಬಂಗಾಳದಲ್ಲಿ ಹರಡಲು ಪ್ರಾರಂಭಿಸಿತ್ತು ರಾಯ್ ಅವರು ಬಂಕಿಂಚಂದ್ರ ಚಟರ್ಜಿ ಮತ್ತು ವಿವೇಕಾನಂದರ ಬರಹಗಳಿಂದ ಪ್ರೇರಿತರಾಗಿದ್ದರು ಬಂಗಾಳದ ವಿಭಜನೆಯ ಹಿನ್ನೆಲೆಯಲ್ಲಿ ಅವರು ಉಗ್ರಗಾಮಿ ರಾಷ್ಟ್ರೀಯವಾದಿಗಳ ಸಂಪರ್ಕಕ್ಕೆ ಬಂದರು ಮತ್ತು ಅರಬಿಂದೋ ಘೋಷ್ ಅವರ ಅನುಶೀಲನ್ ಸಮಿತಿಗೆ ಪರಿಚಯಿಸಲ್ಪಟ್ಟರು ಅವರು ಬಾಘ ಜತಿನ್ ಅವರೊಂದಿಗೆ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಹೌರಾ ಸಿಪ್ಪುರ್ ಪಿತೂರಿ ಪ್ರಕರಣದಲ್ಲಿ ಅವರನ್ನು ಬಂಧಿಸಲಾಯಿತು ಬಿಡುಗಡೆಯಾದ ನಂತರ ಮಾನಬೇಂದ್ರನಾಥ್ ರಾಯ್ ಅವರು ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ ಸನ್ಯಾಸಿಯಂತೆ ವೇಷ ಮರೆಸಿಕೊಂಡು ಸಂಚರಿಸಿದರು ಮೊದಲನೆಯ ಮಹಾಯುದ್ಧದ ಆರಂಭದ ಸಮಯದಲ್ಲಿ ಬರ್ಲಿನ್ನಿಂದ ಜರ್ಮನ್ ದೂತರು ಕಲ್ಕತ್ತಾಕ್ಕೆ ಬಂದರು ಮತ್ತು ಕ್ರಾಂತಿಕಾರಿಗಳಿಗೆ ಜರ್ಮನ್ ಸಹಾಯದ ಭರವಸೆ ನೀಡಿದರು ಅದರಂತೆ ಜರ್ಮನ್ ಕಾನ್ಸುಲ್ ಜನರಲ್ ಜೊತೆ ಒಪ್ಪಂದದ ಮಾತುಕತೆ ನಡೆಸಲು ಎಂಎನ್ ರಾಯ್ ಅವರನ್ನು ಬಟೇವಿಯಾಕ್ಕೆ ಕಳಿಸಲಾಯಿತು ಸುಂದರ್ಬನ್ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಸಾಗಣೆಯನ್ನು ತಲುಪಿಸುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಸರಕು ಬಂದಿರಲಿಲ್ಲ ಎಂಎನ್ ರಾಯ್ ಮತ್ತೆ ಬಟೇವಿಯಾಕ್ಕೆ ಹೋದರು ಆದರೆ ಜರ್ಮನ್ ರಾಜತಾಂತ್ರಿಕರು ಅಸಹಕಾರ ತೋರಿದರು ಶಸ್ತ್ರಾಸ್ತ್ರಗಳಿಲ್ಲದೆ ಭಾರತಕ್ಕೆ ಹಿಂದಿರುಗುವುದಿಲ್ಲ ಎಂದು ಎಂಎನ್ ರಾಯ್ ನಿರ್ಧರಿಸಿದರು ಅವರು ಇಂಡೋನೇಷ್ಯಾ ಫಿಲಿಪ್ಪೀನ್ಸ್ ಕೊರಿಯಾ ಜಪಾನ್ ಮತ್ತು ಯುಎಸ್ಎನಲ್ಲಿನ ಕ್ರಾಂತಿಕಾರಿಗಳನ್ನು ಸಂಪರ್ಕಿಸುವ ಮೂಲಕ ತಮ್ಮ ಧ್ಯೇಯವನ್ನು ಮುಂದುವರಿಸಿದರು ಅಮೆರಿಕನ್ ಪೊಲೀಸರು ಭಾರತೀಯ ಕ್ರಾಂತಿಕಾರಿಗಳನ್ನು ಜರ್ಮನ್ ಗೂಢಚಾರರಾಗಿ ಯುಎಸ್ಎನಲ್ಲಿ ಸುತ್ತುವರಿಯಲು ಪ್ರಾರಂಭಿಸಿದಾಗ ರಾಯ್ ಮೆಕ್ಸಿಕೋಗೆ ಪಲಾಯನ ಮಾಡಿದರು ಅಲ್ಲಿ ಅವರು ಉಪನ್ಯಾಸಗಳನ್ನು ನೀಡಿದರು ಮತ್ತು ಮನ್ರೋ ಸಿದ್ಧಾಂತದ ಭಾರತ ಮತ್ತು ಯುಎಸ್ ವಿದೇಶಾಂಗ ನೀತಿಯ ಕುರಿತು ಲೇಖನಗಳನ್ನು ಪ್ರಕಟಿಸಿದರು ಅದು ಸಂಚಲನವನ್ನು ಸೃಷ್ಟಿಸಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಾಸ್ಕೋದಲ್ಲಿ ನಡೆದ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ನ ಎರಡನೇ ವಿಶ್ವ ಕಾಂಗ್ರೆಸ್ನಲ್ಲಿ ಭಾಗವಹಿಸಲು ರಾಯ್ ಅವರನ್ನು ಲೆನಿನ್ ಆಹ್ವಾನಿಸಿದರು ನಂತರ ರಾಯ್ ಅವರಿಗೆ ತಾಷ್ಕೆಂಟ್ನಲ್ಲಿ ಪ್ರಧಾನ ಕಚೇರಿಯೊಂದಿಗೆ ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ನ ಏಷ್ಯನ್ ಬ್ಯೂರೋದ ಉಸ್ತುವಾರಿ ವಹಿಸಲಾಯಿತು ರಾಯ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭಾರತಕ್ಕೆ ಮರಳಿ ಬಂದರು ಆಗ ದೇಶದ್ರೋಹದ ಆರೋಪದ ಮೇಲೆ ಅವರನ್ನು ಬಂಧಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತಾರರ ನವೆಂಬರ್ನಲ್ಲಿ ಬಿಡುಗಡೆಯಾದಾಗ ರಾಯ್ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಎರಡನೆಯ ಮಹಾಯುದ್ಧದ ಘೋಷಣೆಯೊಂದಿಗೆ ಎಂಎನ್ ರಾಯ್ ಜರ್ಮನಿ ಮತ್ತು ಇಟಲಿಯಲ್ಲಿ ಹೆಚ್ಚುತ್ತಿರುವ ಫ್ಯಾಸಿಸಂ ಅನ್ನು ಖಂಡಿಸಿದರು ಬದಲಿಗೆ ಫ್ಯಾಸಿಸಂ ವಿರುದ್ಧದ ಹೋರಾಟದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅನ್ನು ಬೆಂಬಲಿಸಿದರು ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸಾವಿರದ ನಲವತ್ತರಲ್ಲಿ ರಾಡಿಕಲ್ ಡೆಮಾಕ್ರೆಟಿಕ್ ಪಕ್ಷವನ್ನು ಸ್ಥಾಪಿಸಿದರು ಬ್ರಿಟಿಷ್ ಸಾಮ್ರಾಜ್ಯ ದುರ್ಬಲಗೊಂಡ ನಂತರ ಭಾರತದ ಸ್ವಾತಂತ್ರ್ಯವನ್ನು ಯುದ್ಧಾನಂತರದ ವಾಸ್ತವವೆಂದು ಗ್ರಹಿಸಿದ ರಾಯ್ ನವಭಾರತದ ಆರ್ಥಿಕ ಮತ್ತು ರಾಜಕೀಯ ಸಂರಚನೆಗಳ ಕುರಿತು ಲೇಖನಗಳ ಸರಣಿಯನ್ನು ಬರೆದರು ಸಂವಿಧಾನ ಸಭೆಯನ್ನು ರಚಿಸಲು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಹಾಗೂ ಪ್ರದೇಶಗಳ ಹಕ್ಕುಗಳನ್ನು ಗುರುತಿಸಲು ಪಕ್ಷೇತರ ಆಧಾರದ ಮೇಲೆ ಚುನಾವಣೆಗಳನ್ನು ನಡೆಸಬೇಕು ಎಂದು ರಾಯ್ ಪ್ರತಿಪಾದಿಸಿದರು ಎಂಎನ್ ರಾಯ್ ಅವರು ತಮ್ಮ ಜೀವನದ ಕೊನೆಯ ವರ್ಷಗಳನ್ನು ಪರ್ಯಾಯ ತತ್ವಶಾಸ್ತ್ರದ ಸೂತ್ರೀಕರಣಕ್ಕೆ ಮೀಸಲಿಟ್ಟರು ಅದನ್ನು ಅವರು ಮೂಲಭೂತ ಮಾನವತಾವಾದ ಎಂದು ಕರೆದರು ಮೂಲಭೂತ ಮಾನವತಾವಾದವು ಜೀವಶಾಸ್ತ್ರ ಮತ್ತು ಸಾಮಾಜಿಕ ವಿಜ್ಞಾನ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ಆಧರಿಸಿದೆ ರಾಯ್ ದೇವರ ಅಸ್ತಿತ್ವವನ್ನು ಮತ್ತು ಇತರ ಹೆಚ್ಚುವರಿ ಲೌಕಿಕ ವಾಸ್ತವಗಳನ್ನು ಮೂಲಭೂತ ರೀತಿಯಲ್ಲಿ ನಿರಾಕರಿಸಿದ ಕಾರಣ ಇದನ್ನು ಮೂಲಭೂತ ಮಾನವತಾವಾದ ಎಂದು ಕರೆಯಲಾಗುತ್ತದೆ ಈ ಮಹಾನ್ ರಾಷ್ಟ್ರೀಯತಾವಾದಿಗೆ ನಮ್ಮ ನಮನಗಳು ಜನವರಿ ಇಪ್ಪತ್ತೈದರಂದು ನಿಧನರಾದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅನಂತ್ ಸಿಂಗ್ ಅವರನ್ನು ಸಹ ನಾವಿಂದು ನೆನಪಿಸಿಕೊಳ್ಳುತ್ತೇವೆ ಅವರು ಚಿತ್ತಗಾಂಗ್ ಶಸ್ತ್ರಾಸ್ತ್ರಗಳ ದಾಳಿಯಲ್ಲಿ ಭಾಗವಹಿಸಿದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದರು ಅನಂತ್ ಸಿಂಗ್ ಅವರು ಸಾವಿರದ ಒಂಬೈನೂರ ಮೂರರ ಡಿಸೆಂಬರ್ ಒಂದರಂದು ಚಿತ್ತಗಾಂಗ್ನಲ್ಲಿ ಜನಿಸಿದರು ಅವರು ತಮ್ಮ ವಿದ್ಯಾಭ್ಯಾಸವನ್ನು ತೊರೆದು ಶೀಘ್ರದಲ್ಲೇ ಸೂರ್ಯಸೇನವರ ಹತ್ತಿರದ ಸಹವರ್ತಿಗಳಲ್ಲಿ ಒಬ್ಬರಾದರು ಅವರು ಕ್ರಾಂತಿಕಾರಿಗಳಿಗಾಗಿ ಬಾಂಬ್ಗಳು ಮತ್ತು ಕಾರ್ಟ್ರಿಜ್ಗಳನ್ನು ತಯಾರಿಸುತ್ತಿದ್ದರು ಚಿತ್ತಗಾಂಗ್ ಶಸ್ತ್ರಾಗಾರದ ದಾಳಿಯಲ್ಲಿ ಅನಂತ್ ಅವರ ಸಂಘಟನಾ ಕೌಶಲ್ಯವು ಹೆಚ್ಚಿನ ನೆರವನ್ನು ನೀಡಿತು ಘಟನೆಯಲ್ಲಿ ಅವರು ಮತ್ತು ಅವರ ಗುಂಪು ಚಿತ್ತಗಾಂಗ್ನ ನಿಯಂತ್ರಣವನ್ನು ಕಳೆದುಕೊಂಡಾಗ ಅವರು ಫ್ರೆಂಚ್ ಪ್ರಾಂತ್ಯದ ಚಂದನ್ ನಗರದಲ್ಲಿ ಆಶ್ರಯ ಪಡೆದರು ಆದರೆ ಅವರ ಸಹಚರರ ವಿಚಾರಣೆ ಮತ್ತು ಚಿತ್ರಹಿಂಸೆಯ ಸುದ್ದಿಗಳನ್ನು ಕೇಳಿ ಕಲ್ಕತ್ತಾದ ಪೊಲೀಸ್ ಕಮಿಷನರ್ ಮುಂದೆ ಶರಣಾದರು ಡೈನಮೈಟ್ ಸ್ಫೋಟದ ಮೂಲಕ ಜೈಲನ್ನು ಸ್ಫೋಟಿಸಲು ಯೋಜಿಸಿದ್ದ ಅವರು ಜೈಲಿನ ಗೋಡೆಯ ಮೇಲೆ ಬಾಂಬ್ ಇಡುತ್ತಿದ್ದಾಗ ಸಿಕ್ಕಿಬಿದ್ದರು ಅನಂತ್ ಸಿಂಗ್ ಮತ್ತು ಇತರ ಒಂಬತ್ತು ಮಂದಿಯನ್ನು ಅಂಡಮಾನ್ ದ್ವೀಪಗಳಿಗೆ ಗಡೀಪಾರು ಮಾಡಲಾಯಿತು ಅವರು ಜೈಲಿನೊಳಗೆ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ರವೀಂದ್ರನಾಥ್ ಅವರ ಮಧ್ಯಸ್ಥಿಕೆಯಿಂದಾಗಿ ಭಾರತದ ಮುಖ್ಯ ಭೂಭಾಗದ ಜೈಲಿಗೆ ಅವರನ್ನು ಸ್ಥಳಾಂತರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ವಾತಂತ್ರ್ಯದ ಒಂದು ವರ್ಷದ ಮೊದಲು ಅವರನ್ನು ಬಿಡುಗಡೆ ಮಾಡಲಾಯಿತು ಅನಂತ್ ಸಿಂಗ್ ಅವರು ಕ್ರಾಂತಿಕಾರಿಯಾಗಿ ತಮ್ಮ ಅನುಭವಗಳನ್ನು ವಿವರಿಸುವ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಗಮನಾರ್ಹ ಕೃತಿಗಳಲ್ಲಿ ಚಟ್ಟಗ್ರಾಮ್ ಯುವ ವಿದ್ರೋಹ ಅಗ್ನಿಗರ್ಭ ಚಟ್ಟಗ್ರಾಮ್ ಮಾಸ್ತರ್ ಮತ್ತು ಸ್ವಪ್ನ ಓ ಸಾಧನಾ ಸೇರಿವೆ ಈ ಮಹಾನ್ ಕ್ರಾಂತಿಕಾರಿಯನ್ನು ನಾವು ಸ್ಮರಿಸುತ್ತೇವೆ